sorrow will turn into joy. ಸಹೋದರಿ ಇವಾಂಜಲಿನ್ ಪಾಲ್ ದಿನಕರವರ ಪ್ರಾರ್ಥನೆಯ ಮೂಲಕ ಲಕ್ಷಾಂತರ ಜನರು ದೇವರ ಆಶೀರ್ವಾದವನ್ನು ಹೊಂದಿದ್ದಾರೆ. ಬನ್ನಿರಿ, ಈಗ ಅವರು ಕೊಟ್ಟ ಸಂದೇಶದ ಒಂದು ಭಾಗವನ್ನು ಕೇಳಿ ಆಶೀರ್ವಾದವನ್ನು ಪಡೆಯಿರಿ. ಟುಡೇ ವಿ ಆರ್ ಗೋಯಿಂಗ್ ಟು ಮೆಡಿಟೇಟ್ ಅಪಾನ್ ದ ವರ್ಡ್ ದಟ್ ಇಸ್ ಇನ್ ಜೆರೆಮಿಯಾ 32:27. ಈ ದಿನ ನಾವು ಯಿರ್ಮೀಯಾ ಗ್ರಂಥ 32ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದುವಂತವರಾಗಿರೋಣ ಪ್ರಿಯರೇ. There the Lord says, I am the Lord, the God of all flesh. ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ನಾನು ಎಲ್ಲ ಶರೀರಿಗಳಿಗೆ ನಾನು ದೇವರಾಗಿದ್ದೇನೆ. Is there anything too hard for me? ನನಗೆ ಕಠಿಣವಾದದ್ದು ಯಾವುದಾದರೂ ಇದೆಯೋ? The Lord is asking you, is there anything too hard for me? ಅದನ್ನ ಕೇಳ್ತಾ ಇದ್ದಾನೆ, ಅದನ್ನ ಪ್ರಶ್ನೆ ಹಾಕುತ್ತಾ ಇದ್ದಾನೆ, ನನಗೆ ಕಠಿಣವಾದದ್ದು ಅಸಾಧ್ಯವಾದದ್ದು ಯಾವುದಾದರೂ ಇದೆಯಾ ಎಂಬುದಾಗಿ. Job says in Job 42:2. ಯೋಬನು ಹೇಳುತ್ತಾನೆ, ಯೋಬನು 42:2 ವಚನದಲ್ಲಿ, I know that you can do all things. ನನಗೆ ಗೊತ್ತುಂಟು ನೀನು ಎಲ್ಲ ಕಾರ್ಯಗಳನ್ನು ಮಾಡಬಲ್ಲೆ ಎಂಬುದಾಗಿ. No plans of yours can be thwarted. ನಿನ್ನ ಯೋಜನೆಗಳು ಯಾವುದು ಕೂಡ ಒಂದು ಕೂಡ ಅದು ಮರೆಯಾಗುವುದಿಲ್ಲ. The devil was so upset with Job. ಸೈತಾನನು ಯೋಬನನ್ನು ಕುರಿತು ಬಹಳಷ್ಟು ನಿರಾಶನಾಗಿದ್ದಾನೆ. And the Lord blessed him with everything in life. ಯೋಬನನ್ನ ಎಲ್ಲಾ ಕಾರ್ಯಗಳಲ್ಲಿ ಎಲ್ಲಾ ವಿಷಯದಲ್ಲಿ ಆಶೀರ್ವಾದ ಮಾಡಿದ್ದಾನೆ ದೇವರು. Satan said, stretch out your hand, Lord, and strike him. ಸೈತಾನನು ಹೇಳಿದ, ನಿನ್ನ ಹಸ್ತವನ್ನು ಮತ್ತೊಂದು ಸಾರಿ ಚಾಚಿ ಎಲ್ಲವನ್ನ ತೆಗೆದು ಬಿಡಿ ಎಂಬುದಾಗಿ. But then the Lord handed him over to Satan. ಆದರೆ ದೇವರು ಆತನನ್ನ ದೇವರು ನಾಶ ಮಾಡದೆ ಸೈತಾನನಿಗೆ ಆತನ ಒಪ್ಪಿಸಿಕೊಟ್ಟನು. And he said, you do whatever you want, but do not take his life. ಸೈತಾನನಿಗೆ ಒಂದು ಮಾತನ್ನು ಹೇಳಿದ, ನೀನು ಏನು ಬೇಕಾದರೂ ಮಾಡಿಕೋ, ಆದರೆ ಅವನ ಜೀವದ ಮೇಲೆ ನೀನು ಕೈಯನ್ನು ಹಾಕಬಾರದು. So Satan took away his riches. ಸೈತಾನನು ಅವನ ಇರುವಂತ ಎಲ್ಲ ಐಶ್ವರ್ಯವನ್ನು ತೆಗೆದು ಬಿಟ್ಟನು. He afflicted him with painful sores. ಆತನನ್ನ ಅನೇಕ ಬಾಧೆಗಳ ನೋವುಗಳನ್ನು ಉಂಟು ಮಾಡಿದನು ಪ್ರಿಯರೇ. And he was sitting with ashes. ಆತನು ಬೂದಿಯನ್ನು ಹಾಕಿಕೊಂಡು ಕೂತುಕೊಂಡಿದ್ದಾನೆ. He was sitting in ashes. ಆತನು ಬೂದಿಯಲ್ಲಿ ಕೂತುಕೊಂಡಿದ್ದಾನೆ. And he was scratching his body. ಆತನ ಶರೀರವನ್ನು ಆತನು ಚುಚ್ಚಿಕೊಳ್ಳುತ್ತಾ ಇದ್ದಾನೆ. Losing everything. ಆತನು ಹೇಳುತ್ತಾ ಇದ್ದಾನೆ, He was still holding on to God. ಆತನು ಇನ್ನೂ ಕೂಡ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. And he said, Praise the Lord. ಆತನು ಹೇಳಿದ, ದೇವರಿಗೆ ಸ್ತೋತ್ರ. Praise the Lord. ದೇವರಿಗೆ ಸ್ತೋತ್ರ. The Lord gave me. ಕರ್ತನು ನನಗೆ ಕೊಟ್ಟಿದ್ದಾನೆ. And the Lord took away everything. ಕರ್ತನು ತೆಗೆದುಕೊಂಡಿದ್ದಾನೆ ಎಲ್ಲವನ್ನ. But then his wife said, ಆತನ ಪತ್ನಿ ಬಂದು ಹೇಳುತ್ತಾ ಇದ್ದಾಳೆ, Why are you still holding on to your integrity? ಯಾಕೆ ನೀನು ಇನ್ನೂ ಯಥಾರ್ಥವಂತನಾಗಿ ಹಾಗೆ ಹಿಡ್ಕೊಂಡಿದೀಯಾ ಗಟ್ಟಿಯಾಗಿ? Curse God and die. ದೇವರನ್ನ ಶಪಿಸಿ ನೀನು ಸಾಯಿ ಎಂಬುದಾಗಿ. But then as he was holding on to God, ಆತನು ಇನ್ನೂ ಕೂಡ ದೇವರನ್ನು ಹಿಡ್ಕೊಂಡಿರುವಾಗ, as he was believing in God, ಇನ್ನೂ ದೇವರಲ್ಲಿ ನಂಬಿಕೆ ಇಟ್ಟಿರುವಾಗ, Lord, you can do everything, Lord. ಆತನು ಹೇಳ್ತಾ ಇದ್ದಾನೆ, ಕರ್ತನೇ ನೀನು ಎಲ್ಲವನ್ನ ಮಾಡುವುದಕ್ಕೆ ಶಕ್ತನು ದೇವರೇ. No plans of yours can be thwarted. ನಿನ್ನ ಯೋಜನೆಗಳು ಯಾವುದು ಕೂಡ ಅದು ನಿಷ್ಫಲವಾಗುವುದಿಲ್ಲ. As he was believing God, ನಾವು ನೀವು ಕೂಡ ದೇವರನ್ನ ನಂಬುವಾಗ ಪ್ರಿಯರೇ, the Lord blessed him in double measure. ದೇವರು ಎರಡರಷ್ಟು ನಿಮ್ಮನ್ನು ಆಶೀರ್ವದಿಸುವಂತನಾಗಿದ್ದಾನೆ. And his end was a blessing, blessing and blessing. ಮತ್ತು ಆತನ ಅಂತ್ಯವನ್ನು ನಾವು ನೋಡುವಾಗ ಅದು ಆಶೀರ್ವಾದ, ಆಶೀರ್ವಾದದ ಆಶೀರ್ವಾದ ನಾವು ನೋಡುತ್ತೇವೆ. The Lord restored him everything in double measure. ಕರ್ತನು ಎಲ್ಲವನ್ನ ಪುನಃ ಆತನಿಗೆ ಎರಡರಷ್ಟು ಆತನ ಆಶೀರ್ವಾದಗಳಿಂದ ಆತನು ತೃಪ್ತಿಪಡಿಸಿದನು. And he lived long. ಆತನು ಬಹಳ ವರ್ಷಗಳು ಜೀವಿಸಿದನು. And he saw 4 generations. ಆತನು 4 ತಲೆಮಾರುಗಳನ್ನು ಆತನು ನೋಡಿದನು ಪ್ರಿಯರೇ. The same God is with us, dear friends. ಅದೇ ದೇವರು ನಮ್ಮೊಟ್ಟಿಗಿದ್ದಾನೆ ಸ್ನೇಹಿತರೇ. You may have lost everything in life. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡಿರಬಹುದು ನೀವು. But then everything have to come back to you. ಆದರೆ ಎಲ್ಲವೂ ಕೂಡ ನಿಮಗೆ ಹಿಂತಿರುಗಿ ನಿಮ್ಮ ಜೀವಿತದಲ್ಲಿ ಬರುವಂತದಾಗಿದೆ. Today, ಈ ದಿನ, the Lord will restore you everything, dear friends. ಪ್ರತಿಯೊಂದನ್ನ ನಿಮ್ಮ ಜೀವಿತದಲ್ಲಿ ಆತನು ಪುನಃ ಅನುಗ್ರಹಿಸುವಂತವನಾಗಿದ್ದಾನೆ. The Lord says, I will restore you to health and heal your wounds. ಕರ್ತನು ಹೇಳುತ್ತಾ ಇದ್ದಾನೆ, ನಿನ್ನ ಆರೋಗ್ಯವನ್ನ, ನಿನ್ನ ಸ್ವಸ್ಥತೆಯನ್ನು ಪುನಃ ನಾನು ನಿನಗೆ ಅನುಗ್ರಹಿಸುತ್ತೇನೆ ಎಂಬುದಾಗಿ. I know many of you here have lost your health. ನನಗೆ ಗೊತ್ತಿದೆ ಇಲ್ಲಿರುವಂತ ನೀವೆಲ್ಲರೂ ಕೂಡ ನಿಮ್ಮ ಆರೋಗ್ಯವನ್ನು ಕಳೆದುಕೊಂಡು ಬಿಟ್ಟಿದ್ದೀರಿ. And you are crying out to God. ನೀವು ದೇವರಿಗೆ ಕೂಗಿಕೊಳ್ಳುತ್ತಾ ಇದ್ದೀರಿ, ಅಳುತ್ತಾ ಇದ್ದೀರಿ. Many are saying,
ಅನೇಕರು ನೀವು ಹೇಳುತ್ತಾ ಇದ್ದೀರಾ, ಐ ಹ್ಯಾವ್ ಲಾಸ್ಟ್ ಮೈ ಬ್ಲೆಸ್ಸಿಂಗ್ಸ್, ನನ್ನ ಆಶೀರ್ವಾದಗಳನ್ನು ಕಳೆದುಕೊಂಡಿದ್ದೇನೆ, ಐ ಹ್ಯಾವ್ ಲಾಸ್ಟ್ ಮೈ ಅನಾಯಿಂಟಿಂಗ್, ನನ್ನ ಅಭಿಷೇಕವನ್ನು ಕಳೆದುಕೊಂಡು ಬಿಟ್ಟಿದ್ದೇನೆ. ಬಟ್ ದೆನ್ ಟುಡೇ ದಿ ಲಾರ್ಡ್ ವಿಲ್ ರಿಸ್ಟೋರ್ ಎವ್ರಿಥಿಂಗ್ ಟು ಯು 5 ಟೈಮ್ಸ್ ಡಿಯರ್ ಫ್ರೆಂಡ್ಸ್. ಆದರೆ ಈ ದಿನ ದೇವರು ಎಲ್ಲವನ್ನೂ ಕೂಡ ಅದನ್ನು ಪುನಃ ಅನುಗ್ರಹಿಸಿದ್ದಾನೆ, 5ರಷ್ಟು ತಿರುಗಿ ಅದನ್ನು ಅನುಗ್ರಹಿಸಿದ್ದಾನೆ. ಡು ಯು ಬಿಲೀವ್ ದಟ್? ನೀವು ಅದನ್ನು ನಂಬುತ್ತೀರಾ? ಹಾಲೆಲೂಯಾ, ಹಾಲೆಲೂಯಾ. Thank you, Jesus. Vandane Yesu. As the Lord promised the Israelites to give them meat, Israelerige kartanu vaagdana madida reethiyalli maamsavanna kodutene embudagi, the Lord sent quail from the sea. Aatanu aa ondu midategalanna kaluhisidanu priyare. And they were as far as a day's journey. Avaru darya beligin javadalle athu dari uddakku kuda priyare avara prayanadalli. They were having it for the whole day. ಅದು ಆ ಇಡೀ ದಿನವೆಲ್ಲವೂ ಕೂಡ ಅವರು ಅದನ್ನ ಸ್ವೀಕಾರ ಮಾಡಿದರು. 6 lakhs people. 6 ಲಕ್ಷ ಜನರು ಪ್ರಿಯರ. They were having meat to eat. ಅವರು ಮಾಂಸವನ್ನು ತಿನ್ನುವುದಕ್ಕೆ ಆ ತೃಪ್ತಿಯಾಗಿತ್ತು ಪ್ರಿಯರ. They had meat to eat. ಅವರಿಗೆ ಸಮೃದ್ಧಿಯಾಗಿ ಮಾಂಸಾಹಾರವು ಸಿಕ್ಕಿತು. If God could provide them with meat, ದೇವರು ಅವರಿಗೆ ಮಾಂಸವನ್ನು ಅನುಗ್ರಹಿಸಿದಾಗ ಆ ಅರಣ್ಯದಲ್ಲಿ, can he not do that for you? ಆತನು ನಿಮಗೆ ಮಾಡುವುದಿಲ್ಲವಾ ಅದ್ಭುತವನ್ನ? His beloved children, athana preethi ullantaha makkalira, the Lord loves you. Devaru nimmanna preethisutane. The Lord loves you. Devaru nimmanna preethisutane. That's why he has brought you here. Adakkagi aathrimalanna karitandidane. Even your own family members may say, sontha kutumbada janaru nimmanna helabahudu, you are fit for nothing, neenu yavudakke kelasakke baradavunu embudagi. But then God can bless you, dear friends. Adare nana priya snehithare, devaru nimmanna innu kuda aashirvadisutane. In the same way, the Lord blessed brother Prabhakar Rao. Adarithali devaru brother Prabhakar Rao avarana aashirvada madidane. He was going through much in life. Athanu aneka kashtakaravada jeevithalli haadu hoguta idda. Even his own family members neglected him. Sontha kutumbada janare athanana tiraskara maadi nirlakshya madidaru. But then the Lord did a miracle. Adare devaru avara jeevithadalli adbhutavanna madidane. Can we hear them? ನಾವು ಈ ಸಾಕ್ಷ್ಯವನ್ನು ಕೇಳಿಸಿಕೊಳ್ಳೋಣವಾ? ನನ್ನ ಹೆಸರು ಪ್ರಭಾಕರ್ ರಾವ್. ನನ್ನ ಹೆಂಡತಿಯ ಹೆಸರು ಶಿವಲಕ್ಷ್ಮಿ. ನಾನು ಒಬ್ಬ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದೇನೆ. 2011ರಲ್ಲಿ ನನ್ನ ಚರ್ಮದಲ್ಲಿ ಒಂದು ಅಲರ್ಜಿ ಅಂತ ಉಂಟಾಯಿತು. ನನ್ನ ಎರಡು ಕೈಗಳು ಸಹ ಬಹಳವಾಗಿ ಇದರಿಂದ ಬಾಧೆಗೆ ಒಳಗಾಯಿತು. ಅದರಿಂದ ರಕ್ತವು ಮತ್ತು ನೀರು ಸಹ ಹೊರಗೆ ಬರುತ್ತಿತ್ತು. ನಾನು ನನ್ನ ಕೈಯನ್ನು ಒಂದು ಪಾಲಿಥಿನ್ ಕವರ್ನಿಂದ ಮುಚ್ಚಿಕೊಳ್ಳುತ್ತಿದ್ದೆ. ನಾನು ಬಹಳ ಕೆರೆತವನ್ನು ಅನುಭವಿಸುತ್ತಾ ಇದ್ದೆ. ಅನೇಕ ದಿನ ನಾನು ನಿದ್ದೆಯೂ ಸಹ ಮಾಡಲಿಲ್ಲ. ಬಹಳವಾಗಿ ನಾನು ಬಾಧೆ ಪಟ್ಟೆ. ಅನೇಕ ವೈದ್ಯರನ್ನು ಸಂಪರ್ಕಿಸಿದ್ದೆ, ಆದರೆ ಏನೂ ಪ್ರಯೋಜನವಾಗಲಿಲ್ಲ. ನಾನು ಬಹಳ ಮಾನಸಿಕ ವೇದನೆಗೆ ಒಳಪಟ್ಟೆ, ಯಾಕಂದರೆ ಯಾರೂ ಸಹ ನನ್ನ ಬಳಿಗೆ ಬಂದು ನನಗೆ ಹಸ್ತಲಗವನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಯಾಕಂದರೆ ನನಗೆ ಸೋರಾಸಿಸ್ ಎಂಬುದಾಗಿ ಒಂದು ರೋಗ ಬಂದಿತ್ತು. ಇದರ ನಿಮಿತ್ತವಾಗಿ ನಮ್ಮ ಕುಟುಂಬದವರು ಸಹ ಬಹಳವಾಗಿ ಬಾಧೆಯನ್ನು ಅನುಭವಿಸಿದರು. ಇಂತಹ ಮುರಿದುವಾದ ಸನ್ನಿವೇಶದಲ್ಲಿ ನಾನು ಯೇಸು ಕರೆಯುತ್ತೇನೆ ಪ್ರಾರ್ಥನಾ ಸಮಯ ಕಾರ್ಯಕ್ರಮವನ್ನು ಬೆಳಿಗ್ಗೆ ವೀಕ್ಷಿಸುತ್ತಿದ್ದೆ. ಆ ಸಮಯದಲ್ಲಿ ಸಹೋದರಿ ಎವಾಂಜಲಿನ್ ಪಾಲ್ ದಿನಕರನ್ ಅವರು ದೇವರ ಸಂದೇಶವನ್ನು ನೀಡಿ ಎಲ್ಲರಿಗೋಸ್ಕರ ಪ್ರಾರ್ಥಿಸಿದರು. ಲಾರ್ಡ್, ಐ ಪ್ರೇ ಸ್ಪೆಷಲಿ ಫಾರ್ ದೋಸ್ ಹೂ ಆರ್ ಹ್ಯಾವಿಂಗ್ ಸ್ಕಿನ್ ಪ್ರಾಬ್ಲಮ್ ಮಾಸ್ಟರ್. ಕರ್ತನೆ, ನಾನು ವಿಶೇಷವಾಗಿ ಯಾರ್ಯಾರಿಗೆ ಚರ್ಮದಲ್ಲಿ ರೋಗವಿದೆಯೋ ಅವರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಲೆಟ್ ಯುವರ್ ಹೀಲಿಂಗ್ ಪವರ್ ಕಮ್ ಅಪಾನ್ ದೆಮ್ ರೈಟ್ ನೌ. ನಿನ್ನ ಗುಣಪಡಿಸುವ ಶಕ್ತಿ ಈಗಲೇ ಅವರ ಮೇಲೆ ಇಳಿದು ಬರಲಿ. ಲಾರ್ಡ್, ಲೆಟ್ ದೇರ್ ಸ್ಕಿನ್ಸ್ ಬಿಕಮ್ ನಾರ್ಮಲ್ ಫ್ರಮ್ ಟುಡೇ. ಅವರ ಚರ್ಮ ಈಗಲೇ ಸಾಧಾರಣವಾಗಲಿ. ನೌ ಲೆಟ್ ಯುವರ್ ಪವರ್ ಕಮ್ ಅಪಾನ್ ದೇರ್ ಸ್ಕಿನ್ಸ್ ಅಂಡ್ ಲೆಟ್ ದೋಸ್ ಸ್ಕಿನ್ಸ್ ಬಿ ಹೀಲ್ ಟೋಟಲಿ. ನಿನ್ನ ಬಲ ಚರ್ಮದ ಮೇಲೆ ಈಗಲೇ ಇಳಿದು ಬಂದು ಆ ಚರ್ಮವು ಈಗಲೇ ಯೇಸುವಿನ ನಾಮದಲ್ಲಿ ಗುಣ ಹೊಂದಲಿ. ಪ್ರಾರ್ಥನೆ ಮಾಡುವಾಗ ನಾನು ಸಹ ಸಹೋದರಿ ಎವಾಂಜಲಿನ್ ಪಾಲ್ ದಿನಕರನ್ ಜೊತೆ ಸೇರಿ ಪ್ರಾರ್ಥಿಸುತ್ತಿದ್ದೆ. ಆಗ ದೇವರ ಬಲ ನನ್ನ ಮೇಲೆ ಇಳಿಯಿತು. ಕೆಲವೇ ದಿನಗಳಲ್ಲಿ ನನ್ನ ಚರ್ಮದ ಸಮಸ್ಯೆ ನನ್ನನ್ನು ಬಿಟ್ಟು ಹೋಯಿತು. ವೈದ್ಯರು ಮಾಡದ ಕೆಲಸವನ್ನು ಕರ್ತನಾದ ಯೇಸು ಕ್ರಿಸ್ತನು ಸಹೋದರಿ ಎವಾಂಜಲಿನ್ ಪಾಲ್ ದಿನಕರನ್ ಅವರ ಪ್ರಾರ್ಥನೆ ಮೂಲಕ ನನಗೆ ಗುಣವನ್ನು ನೀಡಿದನು. ನಾನು ಇದರ ಜ್ಞಾಪಕಾರ್ಥವಾಗಿ ಒಂದು TV ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದೇನೆ. ಎಲ್ಲ ಗಣ ಮಾನ ಮಹಿಮೆಯನ್ನು ನಾನು ದೇವರಿಗೆ ಸಲ್ಲಿಸುತ್ತೇನೆ. ದೇವರಿಗೆ ಸ್ತೋತ್ರ. Thank you, Jesus. ವಂದನೆ ಯೇಸು. He could not shake his hand even to his relatives. ಅವರ ಬಂಧು ಮಿತ್ರರಿಗೆ ಯಾರು ಕೂಡ ಕೈಯನ್ನು ಕೊಡುವುದಕ್ಕೆ ಆಗ್ತಾ ಇರಲಿಲ್ಲ. ಪ್ರಿಯರೇ, how hard it will be with wounds in his hands. ಅತರ ಕೈಗಳಲ್ಲಿ ಎಷ್ಟು ಭಯಂಕರವಾದಂತ ಆ ಗಾಯಗಳು ಆಗುತ್ತಾ ಇದ್ವು ನೋಡ್ರಿ. Blood and water would be oozing out of his hand. ಆತನ ಕೈಗಳಿಂದ ನೀರು ರಕ್ತವು ಹೊರಗಡೆ ಚಿಮ್ಮುತ್ತಾ ಇತ್ತಂತೆ.
But today he is totally healed. ಆದರೆ ಈ ದಿನ ಆತನು ಪರಿಪೂರ್ಣವಾಗಿ ಸ್ವಸ್ಥತೆಯನ್ನು ಹೊಂದಿದ್ದಾನೆ. Can you show your hands? ಕೈಗಳನ್ನು ತೋರಿಸಿರಿ ದಯವಿಟ್ಟು. See how clean it is. ನೋಡಿ ಎಷ್ಟು ಸುಂದರವಾಗಿ ಆತನ ಕೈಗಳು ಶುದ್ಧವಾಗಿ ಕಾಣಿಸುತ್ತವೆ. ಎರಡು ಕೈಗಳು ಕೂಡ ಶುದ್ಧವಾಗಿ ಕಾಣಿಸುತ್ತಾ ಇವೆ. All glory to God. ಎಲ್ಲ ಮಹಿಮೆ ಕೂಡ ದೇವರಿಗೆ ಸಮರ್ಪಿಸುತ್ತೇವೆ. Hallelujah. Hallelujah. Even today the Lord is asking you. ಈ ದಿನವೂ ಕೂಡ ಕರ್ತನು ನಿಮ್ಮನ್ನು ಕೇಳ್ತಾ ಇದ್ದಾನೆ. I am the Lord God of all flesh. ನಾನು ಸರ್ವ ಶರೀರಿಗಳಿಗೆ ದೇವರಾಗಿದ್ದೇನೆ. Is there anything too hard for me? ನನಗೆ ಕಠಿಣವಾದದ್ದು ಅಸಾಧ್ಯವಾದದ್ದು ಯಾವುದಾದರೂ ಇದೆಯಾ? Is my hand too short to rescue you? ನಿನಗೆ ಸಹಾಯ ಮಾಡದೆ ನನ್ನ ಹಸ್ತವು ಅಷ್ಟು ಕುರುಚಾಗಿದೆಯಾ? ಟು ಸೇವ್ ಯು, ನಿನ್ನ ನೋಡುವುದಕ್ಕಾಗಿ. ಟು ರಾನ್ಸಮ್ ಯು, ನಿನ್ನ ಅಪ್ಪಿಕೊಳ್ಳುವುದಕ್ಕಾಗಿ. ಟು ಫಿಲ್ ಯು ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಶಕ್ತಿಯಿಂದ ನಿನ್ನನ್ನು ತುಂಬಿಸುವುದಕ್ಕಾಗಿ. Is my hand short? ನನ್ನ ಹಸ್ತವು ಏನಾದರೂ ತೊಂದರೆಯಾಗಿದೆ? The Lord is asking you, dear friends. ದೇವರು ಆತನು ಕೇಳುತ್ತಾ ಇದ್ದಾನೆ. Tell God. ಹೇಳಿರಿ ದೇವರಿಗೆ. I believe in you, Lord. ಏ ಕರ್ತನೇ, ನಿನ್ನಲ್ಲಿ ನಾನು ನಂಬಿಕೆ ಇಡುತ್ತೇನೆ. I believe in your supernatural power. ನಿನ್ನ ಅಸಾಧಾರಣವಾದಂತ ಶಕ್ತಿ ಬಲದಲ್ಲಿ ನಾನು ನಂಬಿಕೆ ಇಡುತ್ತೇನೆ. Man may fail us. ಮನುಷ್ಯನು ಆತನು ವ್ಯರ್ಥವಾಗಬಹುದು. But God cannot fail us, dear friends. ಆದರೆ ದೇವರು ಎಂದಿಗೂ ಕೂಡ ಸೋತು ಹೋಗುವುದಿಲ್ಲ. ಸಹಾಯ ಮಾಡುವುದಕ್ಕೆ God's love never fails. ದೇವರ ಪ್ರೀತಿ ಎಂದಿಗೂ ಕೂಡ ಸೋತು ಹೋಗುವುದಿಲ್ಲ. God's love will heal you today. ದೇವರ ಪ್ರೀತಿ ಇದನ್ನ ನಿಮ್ಮ ಸ್ವಸ್ಥತೆಗೊಳಿಸುವಂತದಾಗಿದೆ. He will create new organs today. ಆತನು ಈ ದಿನ ನೂತನವಾದ ಅಂಗಗಳನ್ನು ಆತನು ಉತ್ಪತ್ತಿ ಮಾಡುತ್ತಾನೆ. The organs which are not there, they will be created today. ಅಂಗಗಳು ಒಂದು ವೇಳೆ ದೇಹದಲ್ಲಿ ಇರದೇ ಇರಬಹುದು, ಆದರೆ ಈ ದಿನ ದೇವರದನ್ನು ಸೃಷ್ಟಿ ಮಾಡುತ್ತಾನೆ. The dead organs will come back alive. ಸತ್ತು ಹೋದಂತ ಎಲ್ಲ ಅಂಗಗಳು ಪುನಃ ಈ ದಿನ ಜೀವಕ್ಕೆ ಅದು ಜೀವದಿಂದ ಬರುತ್ತಾ ಇವೆ. You will not die. ನೀನು ಸಾಯುವುದಿಲ್ಲ. You will live. ನೀನು ಜೀವಿಸುತ್ತೀಯ. Let us believe, dear friend. ನನ್ನ ಪ್ರಿಯ ಸಹೋದರನೇ, ನೀನು ನಂಬು ಇದನ್ನ. Shall we all close our eyes and look up to God? ನಾವೆಲ್ಲರೂ ಕೂಡ ನಮ್ಮ ಕಣ್ಣುಗಳನ್ನು ಮುಚ್ಚಿ ಕರ್ತನನ್ನು ನಾವು ನೋಡೋಣವ. The Lord promised today before coming here. ಕರ್ತನು ಇಲ್ಲಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಆತನು ವಾಗ್ದಾನ ಮಾಡಿದ್ದಾನೆ. I will restore everything back to them. To my children. ನನ್ನ ಮಕ್ಕಳಿಗೆ ನಾನು ಎಲ್ಲವನ್ನ ಪುನಃ ಅನುಗ್ರಹಿಸುತ್ತೇನೆ ಎಂಬುದಾಗಿ ಆತನು ಹೇಳಿದನು. I will build families. ನಾನು ಅವರ ಕುಟುಂಬಗಳನ್ನು ಕಟ್ಟುತ್ತೇನೆ. I will restore them to health. ನಾನು ಅವರಿಗೆ ಆರೋಗ್ಯವನ್ನು ಅನುಗ್ರಹಿಸುತ್ತೇನೆ. I will give them children. ಅವರಿಗೆ ಸಂತಾನವನ್ನು ಕೊಡುತ್ತೇನೆ. I will bless them. ಅವರನ್ನು ಆಶೀರ್ವದಿಸುತ್ತೇನೆ. Today the Lord will fulfill his promise. ಈ ದಿನ ಆತನ ವಾಗ್ದಾನವನ್ನು ಆತನು ಪರಿಪೂರ್ಣಗೊಳಿಸುವಂತವನಾಗಿದ್ದಾನೆ. Thank you Jesus. ವಂದನೆ ಯೇಸು. Shall we all rise up to our feet? ನಾವೆಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣ. And say, Lord, ಇದು ಹೇಳೋಣ, ಕರ್ತನೇ, your hand is not too short. ನಿನ್ನ ಹಸ್ತವು ಅಸಾಧ್ಯವಾದದ್ದಲ್ಲ. Nothing is too hard for you, Lord. ನಿನಗೆ ಕಠಿಣವಾದದ್ದು ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕರ್ತನೇ. Everything is possible. ಎಲ್ಲವೂ ಕೂಡ ನಿನಗೆ ಸಾಧ್ಯ. No plans of yours can be thwarted. ಯಾವ ಕೂಡ ನೀನು ಹಾಕಿದಂತ ಯೋಜನೆಗಳು ಯಾವುದು ಕೂಡ ನಿಷ್ಫಲವಾಗುವುದಿಲ್ಲ ಕರ್ತನೆ. God can do everything. ದೇವರು ಎಲ್ಲವನ್ನ ಮಾಡುವುದಕ್ಕೆ ಶಕ್ತಿ ಸಮರ್ಥನು. ವಂದನೆ ಯೇಸುವೇ. Thank you Lord. ವಂದನೆ ಕರ್ತನೇ. Lord stretch forth your hand. ಕರ್ತನೇ, ನಿನ್ನ ಹಸ್ತವನ್ನು ಈಗಲೇ ಚಾಚು ಅವರ ಮೇಲೆ. The same hand which provided food for your children. ಯಾವ ಹಸ್ತವು ನಿನ್ನ ಮಕ್ಕಳಿಗೆ ಅರಣ್ಯದಲ್ಲಿ ಆಹಾರವನ್ನು ಕಳುಹಿಸಿ ಸಿದ್ಧ ಮಾಡಿತೋ ದೇವರೇ. The same hand which provided meat for the Israelites. ಯಾವ ಹಸ್ತವು ಅವರಿಗೆ ಮಾಂಸಾಹಾರವನ್ನು ಅನುಗ್ರಹಿಸಿತೋ ಇಸ್ರಾಯೇಲ್ ಜನರಿಗೆ. Is here dear friends. ಇಲ್ಲಿರುವಂತ ನಿನ್ನ ಜನರಿಗೆ ಕೂಡ ಹಸ್ತವನ ದೇವರೇ. Our God is not changed. ನಮ್ಮ ದೇವರು ಆತನು ಬದಲಾವಣೆ ಹೊಂದುವಂತ ದೇವರಲ್ಲ. He is the same today. ಈ ದಿನ ಅದೇ ರೀತಿಯಾಗಿದ್ದಾನೆ. He is the same God now. ಆತನು ಈಗಲೂ ಕೂಡ ಅದೇ ದೇವರಾಗಿದ್ದಾನೆ. He can do it for you dear friends. ಆತನು ನಿಮಗೆ ಎಲ್ಲವನ್ನ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. If you would believe. ನೀನು ಇದನ್ನ ನಂಬುವುದಾದರೆ. You would see the glory of God. ನೀನು ದೇವರ ಮಹಿಮೆಯನ್ನು ನೋಡುತ್ತೀಯಾ. Thank you Jesus. ವಂದನೆ ಕರ್ತನೇ. Thank you Jesus. ವಂದನೆ ಯೇಸುವೇ. Now the Lord is delivering you. ಈಗ ದೇವರು ನಿಮಗೆ ಬಿಡುಗಡೆಗೊಳಿಸುತ್ತಾ ಇದ್ದಾನೆ. Thank you Lord. ವಂದನೆ ಯೇಸುವೇ. Let all the cancers be healed. ಪ್ರತಿಯೊಂದು ಕ್ಯಾನ್ಸರ್ ರೋಗವು ಸ್ವಸ್ಥತೆಯಾಗಲಿ. Touch them and heal them Lord. ಅವರನ್ನು ಸ್ಪರ್ಶಿಸಿ ಅವರನ್ನು ಗುಣಪಡಿಸಿರಿ ಕರ್ತನೇ. Let every cancer be healed. ಪ್ರತಿಯೊಂದು ಕ್ಯಾನ್ಸರ್ ರೋಗವು ವಾಸಿಯಾಗಲಿ. Let every tumor be healed. ಪ್ರತಿಯೊಂದು ಗಡ್ಡೆಗಳು ಅದು ವಾಸಿಯಾಗಲಿ. Let the boil shrink
can disappear in Jesus' name. ಪ್ರತಿಯೊಂದು ಗಡ್ಡೆಗಳು ಶರೀರದಿಂದ ಅದು ಬಿಟ್ಟು ಹೋಗಲಿ, ಕರಗಿ ಹೋಗಲಿ ಯೇಸು ನಾಮದಲ್ಲಿ. Thank you Jesus. ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. Miracles are happening all over this place. ಎಲ್ಲ ಕಡೆಗಳಲ್ಲಿಯೂ ಅದ್ಭುತಗಳು ನಡೆಸಲ್ಪಡುತ್ತಾ ಇವೆ. Tumors are breaking. ಗಡ್ಡೆಗಳು ಒಡೆಯಲ್ಪಡುತ್ತಾ ಇವೆ. And you are healed. ನೀವು ಸ್ವಸ್ಥತೆ ಹೊಂದುತ್ತಾ ಇದ್ದೀರ. The Lord is healing you right now. ಕರ್ತನು ನಿಮಗೆ ಈಗಲೇ ಸ್ವಸ್ಥತೆ ಮಾಡುತ್ತಾ ಇದ್ದಾನೆ. Thank you Jesus. ವಂದನೆ ಯೇಸುವೆ. Father, let the problems in the lungs be healed. ತಂದೆ, ಅವರ ಒಂದು ಶ್ವಾಸಕೋಶಗಳಿರುವಂತ ಸಮಸ್ಯೆ ಈಗಲೇ ವಾಸಿಯಾಗಲಿ. Let them breathe normally by the power of the Holy Spirit. ಕರ್ತನೇ, ಪವಿತ್ರಾತ್ಮನ ಶಕ್ತಿಯಿಂದ ಚೆನ್ನಾಗಿ ಅವರು ಶ್ವಾಸವನ್ನು ಹೊಂದಿಕೊಳ್ಳಲಿ. Let all the obstructions in their intestines be healed. ಪ್ರತಿಯೊಂದು ಅವರ ಒಂದು ಕರಳುಗಳಲ್ಲಿರುವಂತಹ ಅಡ್ಡಿ ಅಡಚಣೆಗಳು ಈಗಲೇ ವಾಸಿಯಾಗಲಿ. Thank you Jesus. ಯೇಸು ನಾಮದಲ್ಲಿ ವಂದನೆ. Thank you Father. ವಂದನೆ ಯೇಸುವೆ ತಂದೆ. Lord, every kidney stones, let them come out in Jesus. ಕರ್ತನೇ, ಮೂತ್ರಪಿಂಡದಲ್ಲಿರುವಂತಹ ಪ್ರತಿಯೊಂದು ಕಲ್ಲುಗಳು ಈಗಲೇ ಹೊರಗಡೆ ಬರಲಿ ಎಂಬುದಾಗಿ. Let them dissolve and come out in Jesus. ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಕಲ್ಲುಗಳು ಮೂತ್ರಪಿಂಡಗಳಿಂದ ಹೊರಗಡೆ ಬರಲಿ ಈಗಲೇ. Thank you Jesus. ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. The Lord is touching you right now. ಈಗಲೇ ಕರ್ತನೇವನ ಮುಟ್ಟುತ್ತಾ ಇದ್ದಾನೆ. And you are receiving a healing miracle. ನೀವು ಈಗಲೇ ಸ್ವಸ್ಥತೆಯನ್ನ ಅದ್ಭುತಗಳನ್ನು ಹೊಂದಿಕೊಳ್ಳುತ್ತಾ ಇದ್ದೀರ. The organs that are not there. ಅಂಗಾಂಗಗಳು ಇಲ್ಲದಂತೆ ಇರುವಂತ ಅಂಗಗಳನ್ನು. They are being placed in your body. ನಿಮ್ಮ ಶರೀರದಲ್ಲಿ ಅವು ಈಗ ಆತನು ತುಂಬಿಸಿದಾನೆ. Let the uteruses be formed. ಈಗಲೇ ಗರ್ಭವು ಅದು ಉತ್ಪತ್ತಿಯಾಗುತ್ತಾ ಇದೆ. Thank you Jesus. ವಂದನೆ ಯೇಸುವೆ. Let the kidneys be formed. ಈಗಲೇ ಮೂತ್ರಪಿಂಡಗಳು ಅದು ಉತ್ಪತ್ತಿಯಾಗುತ್ತಾ ಇದೆ. Let the livers be formed. ಶ್ವಾಸಕೋಶಗಳು ಈಗಲೇ ಅದು ಉತ್ಪತ್ತಿಯಾಗುತ್ತಾ ಇದೆ. Let them come back to them Lord. ಈಗಲೇ ಅದು ತಿರುಗಿ ಶರೀರದಲ್ಲಿ ಸ್ವಸ್ಥತೆ ಆಗಲಿ. Create a new organ in Jesus name. ನೂತನವಾದ ಅವಯವಗಳನ್ನು ಈಗಲೇ ರೂಪಿಸು ದೇವರೇ. Heal them Lord. ವಾಸಿ ಮಾಡು ಕರ್ತನೆ. Thank you Jesus. ವಂದನೆ ಕರ್ತನೆ. Father, let every blessing come in search of them. ಕರ್ತನೆ, ಪ್ರತಿಯೊಂದು ಆಶೀರ್ವಾದವು ಬಂದವರನ್ನು ಹುಡುಕಾಡು. Thank you for honoring your children. ನಿನ್ನ ಮಕ್ಕಳನ್ನು ನೀನು ಘನಪಡಿಸುತ್ತಾ ಇದೆಯಾ, ಅದಕ್ಕಾಗಿ ವಂದನೆ. And going with them Lord. ಅಯ್ಯ, ನೀವು ಅವರೊಟ್ಟಿಗೆ ಅವರ ಸಂಗಡ ಹೋಗುತ್ತಾ ಇದ್ದೀರಾ. Father, bless them financially. ಕರ್ತನೆ, ಅವರನ್ನು ಹಣಕಾಸಿನ ವಿಷಯದಲ್ಲಿ ಆರ್ಥಿಕವಾಗಿ ಆಶೀರ್ವಾದ ಮಾಡು. Prosper them Lord. ಅವರನ್ನು ಅಭಿವೃದ್ಧಿಗೊಳಿಸು ಇನ್ನೂ ಕೂಡ ದೇವರೇ. No more debts in their life. ಇನ್ನು ಯಾವುದೇ ಸಾಲವನ್ನು ಅವರ ಚೀಲದಲ್ಲಿ ಇರಬಾರದು ದೇವರೇ. Prosper your children Lord. ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದಗೊಳಿಸು, ಅಭಿವೃದ್ಧಿ ಮಾಡು ದೇವರೇ. Prosper them Master. ಅವರನ್ನು ಅಭಿವೃದ್ಧಿಗೊಳಿಸು ಗುರುವೇ. In Jesus name. ಯೇಸುವಿನ ನಾಮದಲ್ಲಿ. Thank you Jesus. ವಂದನೆ ಯೇಸುವೆ. Thank you Father. ವಂದನೆ ತಂದೆಯೇ.